नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदिरेत्। सामान्यवागि नावु नमगे तिळियद विचारगळल्लि नावु इन्नोब्बर सलहेयन्नु पडेकोळ्ळुवंतद्दु सर्वसामान्य। नमगेनादरु आरोग्य समस्ये उंटुंतादरे नावु वैद्यरल्लि होगि अदक्के तक्कुदादंतह समस्येगे परिहारवन्नु कंडुकोळ्ळुवंतद्दु। कानून विचारदल्लि एनादरु समस्येगळु बंदाग नावु न्यायवादिगळ मोरे होगुवंतद्दु। ಹೀಗೆ ಎಲ್ಲ ವಿಚಾರಗಳಲ್ಲೂ ವಿಶೇಷವಾಗಿ ಜ್ಞಾನವಿರುವಂತಹ ವ್ಯಕ್ತಿಗಳು ಇರುವುದರಿಂದ ಆಯಾ ವ್ಯಕ್ತಿಗಳ ಬಳಿಗೆ ಹೋಗಿ ನಾವು ಸಲಹೆಯನ್ನು ಪಡೆಕೊಳ್ಳುವಂಥದ್ದು ಇಲ್ಲಿ ಸರ್ವಸಾಮಾನ್ಯವಾದಂಥ ವಿಚಾರ। ಹಾಗಿರುವಾಗ ರಾಜಕೀಯವಾಗಿ ಬಂದಂಥ ಸಮಸ್ಯೆಗಳಿಗೆ ಇನ್ನಿತರ ಸಮಸ್ಯೆಗಳಿಗೂ ಕೂಡ ಹಿಂದೆ ರಾಜನಾದವರು ತಕ್ಕುದಾದ ವ್ಯಕ್ತಿಗಳಿಂದ ಸರಿಯಾದ ಸಮಯದಲ್ಲಿ ಸಲಹೆಯನ್ನು ಪಡೆಕೊಳ್ಳುವುದು ನಾವು ಕಾಣ್ತೇವೆ। ಮಹಾಭಾರತದಲ್ಲಿ ಧೃತರಾಷ್ಟ್ರ ಭೂಪತಿಯು ಚಿಂತಾಕ್ರಾಂತನಾಗಿರುವಂಥ ಸಂದರ್ಭದಲ್ಲಿ, ಹಾಗಾದರೆ ಅವನಿಗೆ ಚಿಂತೆ ಮಾಡಲಿಕ್ಕೆ ಇರುವಂತಹ ಕಾರಣ ಏನು ಎಂಬುದನ್ನು ನಾವು ತಿಳಿಯುವುದಾದರೆ, ಪಾಂಡವರು ಮತ್ತು ಕೌರವರ ಮಕ್ಕಳು ಇಬ್ಬರೂ ಕೂಡ ಏಕಕಾಲದಲ್ಲಿ ಅವರು ಪ್ರಬುದ್ಧರಾದಂಥ ಸಂದರ್ಭದಲ್ಲಿ, ಆಗ ಪಾಂಡವರು ಶಕ್ತಿಯಲ್ಲೂ ಬುದ್ಧಿಯಲ್ಲೂ ಎಲ್ಲ ವಿಚಾರಗಳಲ್ಲೂ ಕೌರವರ ಮಕ್ಕಳಿಗಿಂತ ಶ್ರೇಷ್ಠರಾಗಿ ಇರುವುದರಿಂದ, ಕೌರವರಿಗಿಂತ ಶ್ರೇಷ್ಠರಾದಂಥ ಸಂದರ್ಭದಲ್ಲಿ ಅಲ್ಲಿ ಧೃತರಾಷ್ಟ್ರ ಭೂಪತಿ ಚಿಂತೆಗೊಳಪಡುವಂಥದ್ದು, ತನ್ನ ಮಕ್ಕಳು ಬಹಳ ದುರ್ಬಲರಾಗ್ತಾ ಇದ್ದಾರೆ, ಪಾಂಡವರು ಪ್ರಭಾವಶಾಲಿಗಳಾಗ್ತಾ ಇದ್ದಾರೆ, ಹೀಗಿರುವ ಸಂದರ್ಭದಲ್ಲಿ ಮುಂದೆ ನಾನು ಏನು ಮಾಡಬೇಕು ಇತ್ಯಾದಿ ಚಿಂತನೆಗೆ ಅವನು ಒಳಪಡ್ತಾನೆ। ಅವನ ಚಿಂತನೆಯ ಕಾರಣ ಏನಂದರೆ, ಪಾಂಡವರು ಏನಾದರೂ ಪ್ರಬಲರಾದರೆ ಮುಂದೆ ರಾಜ್ಯವನ್ನು ಆಳುವಂಥ ಸಂದರ್ಭದಲ್ಲಿ ನನ್ನ ಮಕ್ಕಳಿಗೆ ರಾಜ್ಯದ ಅಧಿಕಾರವು ದೊರೆಯಲಿಕ್ಕೆ ಸಾಧ್ಯವಿಲ್ಲ, ಪಾಂಡವರು ರಾಜ್ಯವನ್ನು ಆಳುವುದಾದರೆ ನನ್ನ ಮಕ್ಕಳು ಅಲ್ಲಿ ಎರಡನೇ ದರ್ಜೆಯ ಪ್ರಜೆಗಳಾಗಿ ಅಥವಾ ಎರಡನೇ ದರ್ಜೆಯ ರಾಜಕುಮಾರರಾಗಿ ಅಲ್ಲಿ ಅವರ ಸೇವೆಯನ್ನು ಮಾಡಿಕೊಂಡು ಇರುವಂತಹ ಸಂದರ್ಭ ಬಂದರೂ ಅಚ್ಚರಿಯನ್ನು ಪಡಬೇಕಿಲ್ಲ ಎಂಬಂತಹ ಚಿಂತೆಗೆ ಆತ ಒಳಪಡುವಂಥದ್ದು। ಹಾಗಾದರೆ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕಾಗಿ ತಾನು ಏನು ಮಾಡಬೇಕು ಎಂಬುದನ್ನು ಆತನಿಗೆ ತಿಳಿದುಕೊಳ್ಳಲಿಕ್ಕೆ ಅಸಾಧ್ಯವಾದಂತಹ ಸಂದರ್ಭದಲ್ಲಿ, ವಿಶೇಷವಾಗಿ ರಾಜಕಾರಣಿಯು ಮಾತ್ರವಲ್ಲದೆ ರಾಜನೀತಿ ತಜ್ಞನೂ ಆದಂತಹ ಕಣಿಕನ ಕುರಿತು ಆತ ಮಾತನಾಡಲಿಕ್ಕೆ ಹೋಗುವಂಥದ್ದು। ಯಾಕಂದರೆ ಕಣಿಕ ಅಂತೇಳುವವನು ಬಹಳ ಶ್ರೇಷ್ಠವಾದಂತಹ ರಾಜನೀತಿ ತಜ್ಞನಾಗಿದ್ದ। ಮಹಾಭಾರತದಲ್ಲಿ ಕಣಿಕನ ಕೂಟನೀತಿ ಎಂಬುದೊಂದು ಬಹಳ ಪ್ರಸಿದ್ಧವಾದಂತಹ ವಿಚಾರ। ಯಾಕಂದರೆ ರಾಜಕಾರಣಿಗಳಾಗಲಿ ಸಾಮಾನ್ಯರಾದಂತಹ ನಾವಾಗಲಿ ಈ ಕಣಿಕನ ಕೂಟನೀತಿಯನ್ನು ಕೇಳಿದಾಗ ನಮ್ಮ ಜೀವನದಲ್ಲಿ ಅದನ್ನು ಹೇಗೆ ಶತ್ರುಗಳ ವಿರುದ್ಧ ನಾವು ಅದನ್ನು ಅಳವಡಿಸಿಕೊಂಡು ನಾವು ಪ್ರಭಾವಶಾಲಿಗಳಾಗಬಹುದು, ಶತ್ರುಗಳಿಂದ ನಾವು ವಿಜಯವನ್ನು ಪಡೆಕೊಳ್ಬೋದು ಎಂಬುದಕ್ಕೆ ಆತನ ಕಣಿಕನ ಕೂಟಿನ ನೀತಿಯನ್ನು ನಾವು ಅಧ್ಯಯನ ಮಾಡಿದರೆ ಅದರಲ್ಲಿ ಬಹಳ ವಿಶೇಷವಾದಂತಹ ಸಲಹೆ ಸೂಚನೆಗಳು ನಮಗೆ ಕಂಡು ಬರ್ತವೆ। ಹಾಗಾಗಿ ಇಂದು ಆ ಧೃತರಾಷ್ಟ್ರ ಭೂಪತಿಯು ಕಣಿಕನಲ್ಲಿ ಕೇಳಿದಂತಹ ಆ ನೀತಿಯ ವಿಚಾರವನ್ನು ನಾವು ಇಂದು ಇಂದಿನ ತತ್ವ ಪ್ರಸಾರದಲ್ಲಿ ನಾವು ಹೇಳುವುದಾದರೆ, ಮೊದಲನೆಯದಾಗಿ ಧರ್ಮರಾಜ ಕಣಿಕನನ್ನು ಏಕಾಂತಕ್ಕೆ ಕರಕೊಂಡು ಬರಂದು ಆತನಲ್ಲಿ ಪ್ರಶ್ನೆ ಮಾಡುವಂಥದ್ದು, ನಾನು ಇಂತಹ ಸಂದರ್ಭದಲ್ಲಿ ಪಾಂಡವರು ಪ್ರಬಲರಾದಂತಹ ಸಂದರ್ಭದಲ್ಲಿ ಅವರ ಜೊತೆ ನಾನು ಸಂಧಾನವನ್ನು ಮಾಡಿ ಮುಂದುವರಿಬೇಕು ಅಥವಾ ವಿರಸವನ್ನು ಹೊಂದಬೇಕು, ಯಾವ ರೀತಿಯಾಗಿ ನಾನು ನಡೆದುಕೊಂಡರೆ ಮುಂದೆ ನನಗೂ ನನ್ನ ಮಕ್ಕಳಿಗೂ ಅಲ್ಲಿ ಶ್ರೇಷ್ಠತೆ ದೊರೆಯಬಹುದು ಎಂಬಂಥ ವಿಚಾರವನ್ನು ಅಲ್ಲಿ ಕಣಿಕನೊಡನೆ ಪ್ರಶ್ನೆ ಮಾಡುವುದು. ಆಗ ಕಣಿಕನು ಮಹಾರಾಜನು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡುವುದು ಏನಂದರೆ, ಆ ಸಂದರ್ಭದಲ್ಲಿ ಬಹು ಘೋರವಾದಂತಹ ರಾಜನೀತಿಯು ಅಲ್ಲಿ ಕಣಿಕನು ಅಲ್ಲಿ ಪ್ರಸ್ತುತಪಡಿಸುವಂಥದ್ದು, ಅಲ್ಲಿ ಹೇಳುವಂಥದ್ದು ಮುಖ್ಯವಾಗಿ ಈತ ಹೇಳಿದಂತಹ ನೀತಿಯು ಸಾಮಾನ್ಯರಾದಂತಹ ನಾವು ಕೂಡ ಅರ್ಥ ಮಾಡಿಕೊಂಡು ಸೂಕ್ತವಾದ ಸಮಯದಲ್ಲಿ ಸೂಕ್ತ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲೂ ಕೂಡ ಅಳವಡಿಸಿಕೊಳ್ಳಲಿಕ್ಕೆ ಈ ನೀತಿಯು ಬಹಳ ಶ್ರೇಷ್ಠವಾದದ್ದಾಗಿದೆ. ನಮ್ಮ ಮನೆಯಲ್ಲಿ ಒಂದು ಚಾಕು ಅಂತ ಹೇಳುವಂಥದ್ದು ಇದೆ. ಆ ಚಾಕು ಅಂತ ಹೇಳುವಂಥದ್ದು ಒಬ್ಬರನ್ನು ಕತ್ತರಿಸಲಿಕ್ಕೂ ಉಪಯೋಗ ಬೀಳ್ತದೆ, ಆದರೆ ಹೆಚ್ಚಾಗಿ ನಾವು ತರಕಾರಿಯನ್ನು ಹಣ್ಣನ್ನು ಇದನ್ನು ಕಟ್ ಮಾಡಲಿಕ್ಕೆ ಅಥವಾ ಅದನ್ನು ತುಂಡರಿಸಲಿಕ್ಕೆ ನಾವು ಉಪಯೋಗವನ್ನು ಮಾಡಲಿಕ್ಕೆ ನಾವು ಕಾಣ್ತೇವೆ. ಹಾಗೆ ಈ ಕಣಿಕ ನೀತಿ ಅಂತ ಹೇಳುವಂಥದ್ದು ಈ ಒಂದು ಕತ್ತಿ ಇದ್ದ ಹಾಗೆ ಒಳ್ಳೆಯದಕ್ಕೂ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಉಂಟು, ಕೆಟ್ಟದ್ದಕ್ಕೂ ಆ ನೀತಿಯನ್ನು ನಾವು
ಬಳಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ಅವನು ಹೇಳಿದಂಥ ವಿಚಾರ ಏನು ಅಂದರೆ, ಒಳಿತಿಗೂ ಕೆಡುಕಿಗೂ ನಾನು ಹೇಳುವಂತಹ ನೀತಿಯನ್ನು ಮಹಾರಾಜ ನೀನು ಉಪಯೋಗ ಮಾಡಿಕೊಳ್ಳಬಹುದು. ನಿನಗೆ ಅನುಕೂಲವಾಗುವಂತೆ ನಾನು ಹೇಳುವ ನೀತಿಯನ್ನು ನೀನು ಅಳವಡಿಸಿಕೊಂಡು ಶ್ರೇಷ್ಠತೆಯನ್ನು ಪಡೆದುಕೋ ಎಂಬುದಾಗಿ ಹೇಳಿ, ಮೊದಲನೇದಾಗಿ ಒಂದು ಕಾರ್ಯವನ್ನು ಮಾಡಲು ನಾವು ನಿರ್ಧರಿಸಿದ ಮೇಲೆ ಆ ಕಾರ್ಯವನ್ನು ಅರ್ಧದಲ್ಲಿ ನಿಲ್ಲಿಸಬಾರದು, ಅದನ್ನು ಪೂರ್ಣಗೊಳಿಸಿಯೇ ತೀರಬೇಕು ಮಹಾರಾಜ ಅಂತ. ನೋಡಿ, ಬಹಳ ವಿಶೇಷವಾದ್ದು. ನಾವು ಯಾರೇ ಆಗಲಿ ಜೀವನದಲ್ಲಿ ಒಂದು ಕೆಲಸಕ್ಕೆ ತೊಡಗಿದಾಗ ಯಾವುದೇ ಕಾರಣಕ್ಕೂ ಅದನ್ನು ಅರ್ಧದಲ್ಲಿ ನಿಲ್ಲಿಸಿತ್ತುಂತಾದರೆ ಅಲ್ಲಿ ನಮ್ಮ ಶ್ರಮವೂ ವ್ಯರ್ಥ ಆಗ್ತದೆ, ಮತ್ತು ಅದಕ್ಕೆ ವಿನಿಯೋಗಿಸಿದಂತಹ ಧನವೋ ಯಾವುದೇ ರೀತಿಯಾದಂಥ ಸಂಪನ್ಮೂಲವೂ ಕೂಡ ಅಲ್ಲಿ ನಷ್ಟ ಆಗ್ತದೆ. ಹಾಗಾಗಿ ಯಾವುದೇ ಕಾರ್ಯವನ್ನು ನಾವು ಅರ್ಧದಲ್ಲಿ ನಿಲ್ಲಿಸುವುದರಿಂದ ಶ್ರೇಷ್ಠತೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲವೆಂಬುದು. ಹಾಗೆ ಒಂದು ಚಿಕ್ಕ ಮುಳ್ಳು ಕಾಲಿಗೆ ತಾಗ್ತದೆ. ನಾವು ನಡೆದುಕೊಂಡು ಹೋಗುವಾಗ ಒಂದು ಮುಳ್ಳು ನಮ್ಮ ಕಾಲಿಗೆ ತಾಗಿದಂಥ ಸಂದರ್ಭದಲ್ಲಿ ನಾವು ಆ ಮುಳ್ಳನ್ನು ಕೈಯಿಂದ ತೆಗೆದು ಬಿಸಾಡ್ತೇವೆ. ಆದರೆ ಆ ಮುಳ್ಳಿನ ಮೊನೆ ಅಂತೇಳುವಂಥದ್ದು, ಸಣ್ಣ ಭಾಗ ಅಂತೇಳುವಂಥದ್ದು ಕಾಲಿನಲ್ಲಿ ಇರುವವರೆಗೆ ಅದು ಅಸಾಧ್ಯವಾದಂತಹ ಬಾಧೆಯನ್ನು ಕೊಟ್ಟು ನಮಗೆ ನಡೀಲಿಕ್ಕೆ ಕಷ್ಟ ಆಗ್ತದೆ. ಅದನ್ನೇ ಕಾಣಿಕೆ ಹೇಳುವಂಥದ್ದು, ಆ ಮುಳ್ಳನ್ನು ಸಂಪೂರ್ಣವಾಗಿ ತೆಗಿಬೇಕು. ಅದೇ ರೀತಿ ಶತ್ರುಗಳಾದವರನ್ನು ಸಂಪೂರ್ಣವಾಗಿ ಸಮೂಲಾಗ್ರಹವಾಗಿ ಅವರನ್ನು ನಾಶಗೊಳಿಸಿದಾಗ ಮಾತ್ರ ನಮಗೆ ಶತ್ರು ಭಯದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಎಂಬಂಥ ಮಾತನ್ನು ಅಲ್ಲಿ ಹೇಳುವಂಥದ್ದು. ಹಾಗೆ ನಾವೊಂದು ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ನಾವು ಹೇಳುವುದು ಅಷ್ಟೇ. ಸಾಮಾನ್ಯವಾಗಿ ಕೆಲವು ಮಕ್ಕಳಿಗಿರ್ತದೆ, ಓ ನನಗೆಲ್ಲರೂ ಗೊತ್ತುಂಟು, ನಾವು ಎಲ್ಲವನ್ನೂ ತಿಳ್ಕೊಂಡಿದ್ದೇವೆ ಅಂತ ಹೇಳುವಂಥ ಉದಾಸೀನತೆಯನ್ನು ಹೊಂದುತ್ತಾರೆ. ಆದರೆ ಪರೀಕ್ಷೆ ಬಂದಂಥ ಸಂದರ್ಭದಲ್ಲಿ ಆಗ ಗಾಬರಿಯಾಗುವಂಥದ್ದು, ಓ ನನಗೆಲ್ಲ ಗೊತ್ತಿತ್ತು, ಈ ಒಂದು ವಿಚಾರ ನನಗೆ ಗೊತ್ತಿಲ್ಲ ಅಂತ. ಅದಕ್ಕೋಸ್ಕರ ಕಣಿಕನ ನೀತಿಯಂತೆ ಒಂದು ಯಾವುದೇ ವಿಚಾರದಲ್ಲಿ ನಾವು ಉದಾಸೀನವನ್ನು ಮಾಡಬಾರದು. ನಾವು ನಮ್ಮ ಕೆಲಸವನ್ನು ನಾವು ಸಂಪೂರ್ಣವಾಗಿ ಮಾಡಬೇಕು. ಹಾಗೆ ನಾವಜ್ಞೇಯು ರಿಪುಸ್ತಾತ ದುರ್ಬಲೋಪಿ ಕಥಂಚನ ಅಂತ ಅಲ್ಲಿ ಕಣಿಕ ಹೇಳುವಂಥದ್ದು, ಶತ್ರುವು ದುರ್ಬಲನಾಗಿರುವನೆಂದು ತಿಳಿದಾಗ ಆ ಸಂದರ್ಭವನ್ನೇ ಉಪಯೋಗಿಕೊಂಡು ಆತನನ್ನು ನಾವು ನಾಶ ಮಾಡಬೇಕು. ಒಂದು ವೇಳೆ ಆತ ದುರ್ಬಲನಾಗಿದ್ದೇನೆ, ನಾನೀಗ ಅವನಿಗಿಂತ ಪ್ರಬಲನಾಗಿದ್ದೇನೆ ಎಂಬುದಾಗಿ ಆತ ಆಲೋಚನೆ ಮಾಡಿಕೊಂಡು ಶತ್ರುವಿನ ವಿಚಾರದಲ್ಲಿ ಆತ ಉದಾಸೀನವನ್ನು ತಾಳಿದರೆ, ಒಂದು ಪಂಚತಂತ್ರದಲ್ಲಿ ಒಂದು ಕತೆ ಬರ್ತದೆ, ಆಮೆ ಮತ್ತು ಮೊಲವು ಓಟದ ಸ್ಪರ್ಧೆಯನ್ನು ಮಾಡುವಂಥದ್ದು. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಆಮೆ ತಿಳ್ಕೊಳ್ತದೆ, ನನಗೆ ಓಡಲಿಕ್ಕೆ ಬಹಳ ಕಷ್ಟ ಉಂಟು, ಆದ್ದರಿಂದ ನನ್ನ ಎಲ್ಲ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ನಾನು ಹೇಗಾದರೂ ಮಾಡಿ ಗುರಿಯನ್ನು ಮುಟ್ಟಬೇಕು ಅಂತ ಹೇಳುವ ತಲೆಯಲ್ಲಿ ಇರ್ತದೆ. ಆದರೆ ಮೊಲ ಆಲೋಚನೆ ಮಾಡ್ತದೆ, ನಾನು ನಿಮಿಷ ಮಾತ್ರದಲ್ಲಿ ಓಡಿಬಿಡಬಹುದು, ಆದರೆ ಓಟದ ಸ್ಪರ್ಧೆ ಪ್ರಾರಂಭವಾದ ಕೂಡಲೇ ಒಂದಷ್ಟು ದೂರ ಓಡಿ ಅಲ್ಲಿ ಸ್ವಲ್ಪ ನಿದ್ದೆ ಮಾಡ್ತದಂತೆ. ಒಂದು ನಿದ್ದೆ ಮಾಡಿ ಆರಾಮವಾಗಿ ನಾನು ಹೋದರೂ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಉಂಟು ಅಂತ. ಆದರೆ ನಿದ್ದೆಯಲ್ಲಿ ಎಚ್ಚರಗೊಂಡಂಥ ಸಂದರ್ಭದಲ್ಲಿ ಆನೆಯು ತನ್ನ ಎಲ್ಲ ಶ್ರಮವನ್ನು ಉಪಯೋಗಿಸಿಕೊಂಡು ಅದು ಗುರಿಯನ್ನು ಮುಟ್ಟಿ ವಿಜಯಶಾಲಿ ಆಗ್ತದೆ. ಹಾಗಾಗಿ ಮೊಲವು ಎಷ್ಟೇ ಓಟದಲ್ಲಿ ಪ್ರಭಾವಶಾಲಿಯಾಗಿದ್ದರೂ, ಚುರುಕಾಗಿದ್ದರೂ ಕೂಡ ಸ್ಪರ್ಧೆಯಲ್ಲಿ ಸೋತು ಹೋಗ್ತದೆ. ಈ ನೀತಿಯನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ನಾವು ಚೆನ್ನಾಗಿದ್ದೇವೆ, ಪ್ರಬಲರಾಗಿದ್ದೇವೆ, ಮುಂದುವರೆದಿದ್ದೇವೆ ಅಂತ ತಿಳಿದುಕೊಂಡು ಮೇ ಮರೆತಿತ್ತುಂತಾದರೆ ನಾವು ಜೀವನದಲ್ಲಿ ಸೋಲುವುದಂತೂ ಖಂಡಿತ. ಈ ನೀತಿಯನ್ನು ಅಲ್ಲಿ ಕಣಿಕ ಧೃತರಾಷ್ಟ್ರ ಭೂಪತಿಗೆ ಹೇಳುವಂಥದ್ದು. ಹಾಗಾಗಿ ನಾವು ಸುಲಭವಾಗಿ ಮೈ ಮರೆಯುವಂತಿಲ್ಲ. ಶತ್ರುಗಳು ಎಷ್ಟೇ ಬಲಹೀನರಾಗಿರಲಿ, ಆದರೆ ಅದನ್ನು ನಾವು ಉಪೇಕ್ಷೆ ಮಾಡುವ ಹಾಗೆ ಇಲ್ಲ ಅಂತ. ಹಾಗೆ ಇನ್ನಿತರ ಚಟುವಟಿಕೆ ನಡೆಸುವವರು ಸಮಾಜದಲ್ಲಿ, ಉದ್ಯಮಿಗಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ನಾನಾ ಕಾರಣಗಳಿಂದ ಸಾಧನೆಯನ್ನು ಮಾಡಬೇಕು ಅಂತ ಆಶಯ ಪಟ್ಟವರಿದ್ದಾರೆ, ಸ್ವಲ್ಪ ಸಾಧನೆಯನ್ನು ಮಾಡಬಹುದು, ಆದರೆ ಅವರು ಸಂಪೂರ್ಣವಾದಂತಹ ಗುರಿಯನ್ನು ಮುಟ್ಟಬೇಕಾದರೆ, ಇನ್ನೊಬ್ಬರ ಜೊತೆಯಲ್ಲಿ ಸ್ಪರ್ಧೆಯನ್ನು ಒಡ್ಡಬೇಕಾದರೆ ಪ್ರತಿ ಕ್ಷಣವೂ ಕೂಡ ನಾವು ಮೈಯೆಲ್ಲ ಕಣ್ಣಾಗಿರುವಂತೆ ಇತ್ತು ನಾವು ಎಲ್ಲ ರೀತಿಯ ಶ್ರಮವನ್ನು ವಹಿಸಿದಾಗ ಮಾತ್ರ ಅವರು ಶ್ರೇಷ್ಠತೆಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು ಎಂಬ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಮುಂದೆ ಕಣಿಕೆ ಹೇಳುವಂಥದ್ದು, ಯಾರಿಗೆ ಆಗಲಿ ಆಪತ್ತು ಒದಗಿದಾಗ ಹೇಗಿರಬೇಕೆಂಬುದನ್ನು ಕಣಿಕೆ ಹೇಳ್ತಾನೆ. ಮನುಷ್ಯನಿಗೆ ಆಪತ್ತು ಅಂತ ಹೇಳುವಂಥದ್ದು ಬಂದೇ ಬರ್ತದೆ, ಅವನು ಧನಿಕನಾಗಲಿ ಅಥವಾ ಬಡವನಾಗಲಿ, ಅಬಾಲ ವೃದ್ಧರೆಲ್ಲರಿಗೂ ಕೂಡ ಆಪತ್ತು ಅಂತ ಹೇಳುವಂಥದ್ದು ಸರ್ವೇ ಸಾಮಾನ್ಯ. ಯಾವುದೇ ಆಪತ್ತು ಅಂತ ಹೇಳುವಂಥದ್ದು ಹೇಳಿ ಕೇಳಿ ಆಮಂತ್ರಣ ಕೊಟ್ಟು ನಮಗೆ ಬರುವುದಿಲ್ಲ. ನಾವು ಈಗ ಚೆನ್ನಾಗಿದ್ದೆವು, ಮುಂದಿನ ಕ್ಷಣದಲ್ಲಿ ಏನಾಗುತ್ತದೆ ಎಂಬುದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇದು ನಮ್ಮ ಜೀವನದ ಅನುಭವವೂ ಕೂಡ. ಅದನ್ನೇ ಉದ್ದೇಶಿಸಿ ಕಣಿಕ ಅಲ್ಲಿ ಧೃತರಾಷ್ಟ್ರ ಭೂಪತಿಗೆ ಹೇಳ್ತಾನೆ, ಆಪತ್ತು ಅಂತ ಹೇಳುವಂಥದ್ದು ಹೇಳಿ ಕೇಳಿ ಬರುವಂಥದ್ದು ಅಲ್ಲ ಮಹಾರಾಜ. ಹಾಗಾಗಿ ನಾವು ಯಾವತ್ತೂ ಕೂಡ
ಮೇ ಮರಿಬಾರ್ದು. ಅದೇ ರೀತಿ ಸೋಲು ಗೆಲುವುಗಳು ಎದುರಾದಾಗ, ಅಪಮಾನ ನಿಂದೆಗಳು ಬಂದಾಗ ಅದನ್ನು ನೋಡಿಯೂ ನೋಡದಂತಿರಬೇಕು. ಮನುಷ್ಯನಿಗೆ ಸೋಲು ಗೆಲುವು ಅಂತ ಬರ್ತದೆ. ಸೋಲು ಬಂದಾಗ ಅವನು ಅಲ್ಲಿ ಖಿನ್ನನಾಗಬಾರ್ದು, ದುಃಖಕ್ಕೆ ಒಳಪಡಬಾರ್ದು. ಅದು ಬಂದದ್ದು ನಮಗೆ ಬರಲಿಲ್ಲವೋ ಎಂಬಂತೆ ಇರಬೇಕು. ಅಂತಹ ನಿಂದೆಗಳು ಸೋಲುಗಳು ನಾವು ಕೇಳಿಯೂ ಕೇಳದಂತೆ ಇರಬೇಕು. ಅದರ ಬಗ್ಗೆ ಹೆಚ್ಚು ನಾವು ಗಮನ ಕೊಡಲಿಕ್ಕೆ ಹೋಗಬಾರ್ದು. ಯಾಕೆ ಹೋಗಬಾರ್ದು? ಆಗ ನಮ್ಮ ಮನಸ್ಸು ಅಂತೇಳುವಂಥದ್ದು ನಿಂದನೆಗೆ ಒಳಪಡ್ತದೆ, ಮತ್ತು ತುಂಬ ಖಿನ್ನತೆಗೆ ಒಳಗ್ಬಡುತ್ತದೆ. ಆಗ ನಮಗೆ ದುಃಖ ಅಂತೇಳುವಂಥದ್ದು ಅತೀವವಾಗ್ತದೆ. ಹಾಗಾಗಿ ಅದು ನಮಗಲ್ಲ, ತಾವರೆಯ ಮೇಲಿರುವ ನೀರಿನಂತೆ ಅದನ್ನು ಬಿಟ್ಟು ಬಿಡಬೇಕು. ಹೀಗೆ ಬಿಡುವುದರಿಂದ ಏನು ಪ್ರಯೋಜನ ಅಂದರೆ, ರಾಜನಾದವನು ಅಲ್ಲಿ ನಿರ್ಬಲನಾಗಿ ಇರುವಾಗ ತನ್ನಲ್ಲಿರುವ ಮುಖ್ಯವಾಗಿ ಅಲ್ಲಿ ಹೇಳುವಂಥದ್ದು, ರಾಜನು ದುರ್ಬಲನಾಗಿರುವಾಗ ಅವನ ಕೈಯಲ್ಲಿ ಖಡ್ಗ ಅಂತ ಹೇಳುವಂಥದ್ದು ಇರ್ತದೆ. ಯಾಕಂದರೆ ರಾಜರ ಒರೆಯಲ್ಲಿ ಯಾವತ್ತೂ ಖಡ್ಗ ಅಂತ ಹೇಳುವಂಥದ್ದು ಇರುವುದು. ಆದರೆ ಅವನು ದುರ್ಬಲನಾಗಿರುವಾಗ, ರಾಜನೊಬ್ಬನಿರ್ತಾನೆ ಅವನ ಜೊತೆಯಲ್ಲಿ ಖಡ್ಗ ಇರ್ತದೆ, ಆದರೆ ಶತ್ರುಗಳು ನಾಲ್ಕು ಸುತ್ತದಲ್ಲೂ ಸುತ್ತುವರೆದಿರುವಂಥ ಸಂದರ್ಭದಲ್ಲಿ ಅವನು ಒರೆಯಲ್ಲಿದ್ದ ಖಡ್ಗವನ್ನು ಎತ್ತಿ ಯುದ್ಧಕ್ಕೆ ಹೋಗಬಾರದು. ಉಪಾಯದಿಂದ ಅಲ್ಲಿ ತಪ್ಪಿಸಿಕೊಳ್ಬೇಕು. ಒಂದು ವೇಳೆ ಯುದ್ಧಕ್ಕೆ ಹೋಯಿತು ಅಂತಾದರೆ ಇವನು ಒಬ್ಬನು ನಾಲ್ಕು ಜನರಲ್ಲಿ ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಬಹಳಷ್ಟು ಕಷ್ಟಪಡಬೇಕಾಗ್ತದೆ. ಅದು ಕಷ್ಟ ಸಾಧ್ಯ ಅಂತಲೇ ನಾವು ತಿಳ್ಕೊಳ್ಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಆತ ತಾಳ್ಮೆಯನ್ನು ಪಡ್ಕೊಂಡು ಜಾಣ್ಮೆಯನ್ನು ಅಲ್ಲಿ ಪ್ರದರ್ಶನ ಮಾಡಬೇಕಾಗ್ತದೆ. ಈ ನೀತಿಯನ್ನು ಕಣಿಕ ಅಲ್ಲಿ ಮಹಾರಾಜನಿಗೆ ಹೇಳುವಂಥದ್ದು. ಹಾಗೆ ಅರಣ್ಯದಲ್ಲಿರುವಂಥ ಜಿಂಕೆಗಳು ಮಲಗಿರುವಂಥ ಸಂದರ್ಭದಲ್ಲಿ ಅವುಗಳು ಸ್ವಲ್ಪ ಶಬ್ದ ಆದರೂ ಕೂಡ ಎತ್ತೆತ್ತು ಓಡಿಬಿಡ್ತಾವಂತೆ. ಹಾಗೆ ಮಹಾರಾಜನಾದವನು ಯಾರೇ ಆಗಲಿ ಜೀವನದಲ್ಲಿ ಶ್ರೇಷ್ಠತೆಯನ್ನು ಪಡೆಯಬೇಕು, ಸಾಧನೆಯನ್ನು ಮಾಡಬೇಕು ಅಂತ ಇದ್ದವನು ಜಿಂಕೆಯ ತರನಾಗಿ ಇರಬೇಕು. ಸ್ವಲ್ಪ ಆಲಸ್ಯ ಮಾಡಿದರೂ ತುಂಬ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಜಿಂಕೆಯು ಸ್ವಲ್ಪ ಶಬ್ದವಾದರೂ ಓಡುವಂತೆ ರಾಜನಾದವನು ಕೂಡ ಬಹಳ ಜಾಗರೂಕತನಾಗಿರಬೇಕು. ಹಾಗೆ ಆಯುಧ ಇದ್ದ ಮಾತ್ರಕ್ಕೆ ಆತ ಪ್ರಹರಿಸಲಿಕ್ಕೆ ಹೋಗುವುದರಿಂದ ಬಹಳ ಅಪಾಯವನ್ನು ಎದುರಿಸಬೇಕಾಗುತ್ತದೆ. ಹಾಗೆ ಆಪತ್ತಿನಲ್ಲಿರುವವನು, ಯಾರಾದರೂ ನಮಗೆ ಸ್ವಲ್ಪ ಆಪತ್ತುಂಟು, ಇನ್ನೊಬ್ಬರಿಂದ ಭಯ ಉಂಟು, ಇನ್ನೊಬ್ಬರಿಂದ ತೊಂದರೆ ಕೊಡಬಹುದೆಂಬಂತಹ ಒಂದು ಅವನಲ್ಲಿ ಜ್ಞಾನ ಉಂಟು ಅಂತಾದರೆ, ಅವನು ನಿದ್ದೆಯಲ್ಲಿ ಇರುವಾಗಲೂ ಕೂಡ ಎಚ್ಚರದಲ್ಲಿ ಇದ್ದವನಂತೆ ಜಾಗರೂಕತನಾಗಿ ಇರಬೇಕು. ಹಾಗೆಯೇ ಮುಖ್ಯವಾಗಿ ಇದು ದುರ್ಬಲನಾಗಿರುವ ಶತ್ರುವು ಕಾರ್ಯಕಾರಣಗಳಿಂದ ಬಹಳ ಬೇಗ ಪ್ರಭಾವನಾಗಿ ಬಿಡಬಹುದು. ಕಣಿಕ ಮತ್ತೊಂದು ನೀತಿಯನ್ನು ಹೇಳ್ತಾನೆ. ನಾವು ದುರ್ಬಲ ಅಂತ ಒಬ್ಬನನ್ನು ತಿಳ್ಕೊಂಡ್ರೆ ಯಾವುದೋ ಒಂದು ಕಾರ್ಯಕಾರಣಗಳಿಂದ ಸಂದರ್ಭಗಳಿಂದ ಆತ ಪ್ರಬಲನಾಗುವಂತಹ ಸಾಧ್ಯತೆ ಉಂಟು. ದುರ್ಬಲನಾದವನು ದುರ್ಬಲನಾಗಿಯೇ ಇರಬೇಕು ಅಂತಿಲ್ಲ, ಅವನು ಪ್ರಬಲನೂ ಆಗಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಅಂಥವರ ವಿಚಾರದಲ್ಲಿ ನಾವು ಬಹಳಷ್ಟು ಜಾಗರೂಕರನಾಗಿರಬೇಕು. ಒಂದೇ ಒಂದು ಬೆಂಕಿಯ ಕಿಡಿ ನೋಡಲಿಕ್ಕೆ ಒಂದು ಸಣ್ಣ ಕಿಡಿ ಅಂತೇಳುವಂಥದ್ದು, ಏನು ಪ್ರಬಲವಾದಂಥ ಬೆಂಕಿಯ ಕಿಡಿ ಅಲ್ಲ. ಆ ಬೆಂಕಿಯ ಕಿಡಿಯು ಕಾಡಿನಲ್ಲಿರುವಂಥ ತರಗೆಲೆಗಳು ಕಡ್ಡಿಗಳ ಸಹಾಯದಿಂದ ಅಂತಹ ಬೃಹತ್ತಾದಂತಹ ಗೊಂಡಾರಣ್ಯವನ್ನೇ ಅದು ದಹಿಸಲಿಕ್ಕೆ ಅಲ್ಲಿ ಶಕ್ತವಾಗಬಹುದು. ಆದರೆ ಮೊದಲು ಇದ್ದದ್ದು ಕೇವಲ ತರಗೆಲೆ, ಒಂದು ಕಿಡಿ ಬೆಂಕಿ ಮಾತ್ರ. ಅದನ್ನು ನಾವು ಉಪೇಕ್ಷೆ ಮಾಡುವಂತಿಲ್ಲ, ಅದು ಇಡೀ ಅರಣ್ಯವನ್ನೇ ದಹಿಸಲಿಕ್ಕೆ ಅದರ ಶಕ್ತಿ ಸಾಮರ್ಥ್ಯವನ್ನು ಹೊಂದುತ್ತದೆ. ಈ ವಿಚಾರವು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಹಾಗಿರುವಂಥ ಸಂದರ್ಭದಲ್ಲಿ ಯಾವುದಕ್ಕೂ ನಾವು ಉಪೇಕ್ಷೆ ಮಾಡುವಂತಿಲ್ಲ ಎಂಬುದನ್ನು ಆತ ಪದೇ ಪದೇ ಅಲ್ಲಿ ಧೃತರಾಷ್ಟ್ರ ಭೂಪತಿಯನ್ನು ಹೇಳುವಂಥದ್ದು. ಶತ್ರುಗಳನ್ನು ಸಂಹರಿಸಲು ಯಾವ ಯಾವ ಸೋಗು ಹಾಕಬೇಕು, ಒಬ್ಬ ಶತ್ರುವಾದವನನ್ನು ಸಂಹರಿಸಲಿಕ್ಕೆ ನಾವು ಯಾವುದೆಲ್ಲ ವೇಷಗಳನ್ನು ಹಾಕಿಕೊಳ್ಬೇಕು, ಅದನ್ನು ಇಲ್ಲಿ ಹೇಳುವಂಥದ್ದು. ಮೊದಲನೇದಾಗಿ ಅಗ್ನಿಹೋತ್ರಾದಿಗಳನ್ನು ಯಜ್ಞ ಯಾಗಾದಿಗಳನ್ನು ಸಮಯ ಸಂದರ್ಭದಲ್ಲಿ ಮಾಡಬೇಕು. ನಾವು ರಾಜಕಾರಣಿಗಳನ್ನು ನೋಡ್ತೇವೆ, ನಮಗೇನಾದರೂ ಆಪತ್ತು ಬಂತು ಅಂತ ಅವರು ಕೂಡಲೇ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಯಜ್ಞ ಯಾಗಾದಿಗಳನ್ನು ಮಾಡಿಸುವಂಥದ್ದು. ಯಾಕೆ? ನಮಗೆ ದೇವರ ಅನುಗ್ರಹ ಇರಲಿ, ಯಜ್ಞ ಯಾಗಾದಿಗಳು ಮಾಡಿದ್ದ ಪುಣ್ಯ ಫಲದಿಂದ ನಾವು ಮುಂದೆ ಶ್ರೇಷ್ಠತೆಯನ್ನು ಪಡ್ಕೊಳ್ಬೋದು ಅಂತ. ಹಾಗೆ ನಾವು ಶತ್ರುಗಳ ವಿರುದ್ಧ ನಾವು ಗೆಲ್ಲಬೇಕು ಅಂತಾದರೆ ಅಂತಹ ಸಮಯ ಸಂದರ್ಭದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ಜಪ ತಪಗಳನ್ನು ಮಾಡಿಸಬೇಕು. ಇದರಿಂದ ನಾವು ಶ್ರೇಷ್ಠತೆಯನ್ನು ಪಡಿಬೋದು. ಹಾಗೆ ತ್ಯಾಗ ದೋತ್ಯಕವಾದಂತಹ ಕಷಾಯ ವಸ್ತ್ರವನ್ನು ಧರಿಸಬೇಕು, ಜಟೆಯನ್ನು ಧರಿಸಿ ಕೃಷ್ಣಾಜಿನವನ್ನು ಧರಿಸಬೇಕು. ಹಾಗೆ ಇದು ಯಾಕೆ ಹೀಗೆ? ಅವನು ಮೂಲತಃ ಅಲ್ಲಿ ಆ ರೀತಿಯಾದಂತಹ ಮನೋಭಾವವನ್ನು ಹೊಂದಿದವನಲ್ಲ, ಆದರೆ ತೋರ್ಪಡಿಕೆಗೆ ಮಾತ್ರ ಕಷಾಯ ವಸ್ತ್ರವನ್ನು ಧರಿಸುವಂಥದ್ದು, ಜಟೆಯನ್ನು ಬಿಡುವಂಥದ್ದು, ಕೃಷ್ಣಾಜಿನವನ್ನು ಮಾಡುವುದು. ಯಾಕಂದರೆ ಶತ್ರುವಾದವ ಅವನ ಮನಸ್ಸಿನಲ್ಲಿ ಬರ್ತದೆ, ಓ
ಇವನು ಎಲ್ಲ ಶತ್ರುತ್ವವನ್ನು ಮರೆತು ಇವನು ಈಗ ಧಾರ್ಮಿಕತೆಗೆ ಮರಳಿದ್ದಾನೆ. ಹಾಗಾಗಿ ಇವನಿಂದ ನನಗೆ ಅಪಾಯ ಇಲ್ಲ ಅಂತ ಅವನ ಮನಸ್ಸಿಗೆ ಬರ್ತದೆ. ಮತ್ತು ಸಾಮಾನ್ಯ ಜನರಿಗೂ ಕೂಡ ಅವನ ಮೇಲೆ ವಿಶೇಷವಾದಂತಹ ಒಂದು ಭಕ್ತಿ ಅಂತ ಹೇಳುವಂಥದ್ದು, ಗೌರವ ಅಂತ ಹೇಳುವಂಥದ್ದು ಬರ್ತದೆ. ಆದರೆ ಅವನ ಆಂತರ್ಯದಲ್ಲಿ ಮಾತ್ರ ಅವನು ಬದಲಾಗಿ ಇರಬಾರದು. ಇದನ್ನು ನಾವು ಅನೇಕ ಜನರ ಮಧ್ಯದಲ್ಲಿ ಕಾಣ್ತಾ ಇದ್ದೇವೆ, ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಕಣಿಕನ ನೀತಿಯು ಕೂಡ ಅದನ್ನೇ ಹೇಳ್ತದೆ. ಹಾಗೆ ಹೀಗೆ ಮಾಡುವುದರಿಂದ ಪ್ರಜೆಗಳ ವಿಶ್ವಾಸವನ್ನು ಗಳಿಸಲಿಕ್ಕೆ ಸಾಧ್ಯ ಉಂಟು. ಹೀಗೆ ಮಾಡುತ್ತಿತ್ತು. ಸಮಯವು ಸಿಕ್ಕಾಗ ತೋಳವು ಕುರಿಯ ಮೇಲೆ ಬೀಳುವಂತೆ ಶತ್ರುವಿನ ಮೇಲೆ ಬಿದ್ದು ಅವನನ್ನು ಧ್ವಂಸ ಮಾಡಬೇಕು. ನಾವು ರಾಮಾಯಣದಲ್ಲಿ ನೋಡಿದ್ದೇವೆ, ಸೀತಾಪಹಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ರಾವಣ ಅಲ್ಲಿ ಸನ್ಯಾಸಿ ವೇಷವನ್ನು ಧರಿಸಿಕೊಂಡು ಬಂದು ಸೀತೆಯನ್ನು ಅಪಹಾರ ಮಾಡಿತು. ಯಾವುದೋ ಒಂದು ಬೇರೆ ವೇಷದಲ್ಲಿ ಬಂದಿದ್ದರೆ ಸೀತೆಯು ಆ ಲಕ್ಷ್ಮಣನು ಹಾಕಿದ ಗೆರೆಯನ್ನು ದಾಟಿ ಹೊರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದನ್ನೇ ಅರಿತಂತಹ ಆ ರಾವಣ ಅಲ್ಲಿ ಸನ್ಯಾಸಿ ವೇಷವನ್ನು ಧರಿಸಿ ಭಿಕ್ಷೆಯ ನೀಡುತ್ತಾಯೇ, ಸನ್ಯಾಸಿಗೆ ಭಿಕ್ಷೆಯ ನೀಡುತ್ತಾಯೇ ಅಂತ ಹೇಳಿ ಬಂದು ಸೀತೆಯನ್ನು ಅಪಹಾರ ಮಾಡಲಿಕ್ಕೆ ಅಲ್ಲಿ ಸಾಧ್ಯವಾಯಿತು. ಇದನ್ನು ಕೂಡ ಕಣಿಕನು ಹೇಳುವಂಥದ್ದು. ಹಾಗೆ ಸಮಯ ಬರೆತು ಕಾರ್ಯ ಮಾಡಬೇಕು. ನನಗೆ ಒಂದು ಕಾರ್ಯವನ್ನು ಮಾಡುವಾಗ ನಾನು ಆಲೋಚಿಸಿದ ಕೂಡಲೇ ಈ ಕಾರ್ಯ ಮಾಡಬೇಕು ಅಂತ ಹೇಳಿದರೆ ಆಗಲಿಕ್ಕಿಲ್ಲ. ಸಮಯ ಸಂದರ್ಭವನ್ನು ಕಾದಿರಿತು ಆಗ ಕಾರ್ಯ ಮಾಡಬೇಕು. ಕೋಪ ತಾಪಗಳಿಗೆ ಮನಸ್ಸನ್ನು ಕೊಟ್ಟು ಅಕಾಲದಲ್ಲಿ ಶತ್ರುವಿನ ಧ್ವಂಸಕ್ಕೆ ನಾವು ಪ್ರಯತ್ನ ಮಾಡಲಿಕ್ಕೆ ಹೋಗಬಾರ್ದು. ಕಾಲವು ಸನ್ನಿಹಿತವಾಗುವವರೆಗೂ ನಾವು ತಾಳ್ಮೆಯಿಂದ ಕಾದಿತ್ತು. ಇಂಥವರ ಮೇಲೆ ನಮಗೆ ಶತ್ರುತ್ವವಿದೆ ಎಂಬುದನ್ನು ನಾವು ತೋರಿಕೊಡಬಾರ್ದು. ಅವನು ನಮ್ಮ ಶತ್ರು ಅಂತ ಅವನಿಗೇ ಗೊತ್ತಾಗಬಾರ್ದು. ಅವನಲ್ಲಿ ಮಾತನಾಡುವಾಗ ಚೆನ್ನಾಗಿ ಮಾತಾಡಿಕೊಂಡಿರಬೇಕು. ಅವನು ಎದುರಿಗೆ ಸಿಕ್ಕಿದಾಗ ಮುಗುಳ್ ನಗೆಯನ್ನು ತೋರ್ತಾ ಇರಬೇಕು. ಮನಸ್ಸಿನಲ್ಲಿ ಮಾತ್ರ ಇರಬೇಕು ಇವನು ನನ್ನ ಶತ್ರು ಅಂತ ಹೇಳುವಂಥದ್ದು. ತೋರ್ಪಡಿಕೆಗೆ ಆ ಭಾವನೆಯನ್ನು ಆತ ವ್ಯಕ್ತಪಡಿಸಬಾರದು. ಹಾಗೆ ಒಂದು ವೇಳೆ ಆತ ಶತ್ರು ಅಂತ ಗೊತ್ತಿದ್ದರೂ ಕೂಡ ಅವನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋದರೂ ಅಲ್ಲಿ ತಪ್ಪಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವನ ಕಾರ್ಯ ಸಾಧನೆ ಮಾಡಬೇಕಾದ್ರೆ ಅದನ್ನು ಅವನು ಮಾಡಲಿಕ್ಕೆ ಸಿದ್ಧನಾಗಿರಬೇಕು, ಕೂರಿಸಿಕೊಂಡು ಹೋಗಬೇಕು, ಅವನ ವಿಷಯದಲ್ಲಿ ಹೆಚ್ಚಿನ ಪ್ರೀತಿಯನ್ನು ತೋರಲೇಬೇಕು. ಆದರೆ ಕಾಲವು ಸರಿಯಾಗಿ ಬಂದಂಥ ಸಂದರ್ಭದಲ್ಲಿ ಇವನನ್ನು ಈಗ ನಾಶ ಮಾಡಬೇಕು, ಇವನನ್ನು ಹೊಡೆದುರುಳಿಸಬೇಕು ಅಂತೇಳುವ ಕಾಲವು ಸನ್ನಿಹಿತವಾಯಿತು ಅಂತೇಳುವಂಥ ಸಂದರ್ಭದಲ್ಲಿ ಮಣ್ಣಿನ ಮಡಿಕೆಯನ್ನು ಎತ್ತಿ ಅಲ್ಲಿ ಕಲ್ಲಿನ ಮೇಲೆ ಎಸೆದಂತೆ ಅವನನ್ನು ಸರ್ವನಾಶ ಮಾಡಿಬಿಡಬೇಕು ಮಹಾರಾಜ ಅಂತ ಹೇಳಿ ಅಲ್ಲಿ ಕಣಿಕನು ಅಲ್ಲಿ ಧರ್ಮರಾಜನಿಗೆ ನೀತಿಯನ್ನು ಹೇಳುವಂಥದ್ದು. ಹಾಗೆ ಮುಖ್ಯವಾಗಿ ಅಲ್ಲಿ ಧೃತರಾಷ್ಟ್ರ ಭೂಪತಿಗೆ ಅಲ್ಲಿ ಹೇಳುವಂಥ ನೀತಿ. ಹಾಗೆ ಕಣಿಕೆ ಹೇಳುತ್ತಾನೆ, ಮಹಾರಾಜ ಶತ್ರುವನ್ನು ಸಂಹರಿಸಲು ಇಂತಹದೇ ಒಂದು ಕಾರ್ಯವನ್ನು ಅನುಸರಿಸಬೇಕು ಅಂತ ಅಲ್ಲಿಗಿಲ್ಲ. ಹಾಗಾದರೆ ಸಾಮ ದಾನ ಭೇದ ದಂಡ ಈ ಚತುರೋಪಾಯಗಳಿಂದ ಅಲ್ಲಿ ಶತ್ರುವನ್ನು ದಂಡಿಸಬಹುದು. ಸಾಮ ಅಂದರೆ ಏನು? ಅವನಲ್ಲಿ ಶತ್ರುತ್ವ ನನ್ನಲ್ಲಿ ಇಲ್ಲ, ನಮ್ಮಲ್ಲಿ ಏನಾದರೂ ಒಂದು ನಾವು ಮಾತುಕತೆಗಳ ಮೂಲಕ ಪರಿಹರಿಸಿಕೊಳ್ಳುವಂಥೇಳಿ ಸಾಮ ವಿಚಾರದಲ್ಲಿ ಶತ್ರುವನ್ನು ಗೆಲ್ಲುವಂಥದ್ದು ಅದು ಆಗಲಿಲ್ಲ. ದಾನ ಅವನಿಗೇನಾದರೂ ಕೊಟ್ಟು ಅವನನ್ನು ತೃಪ್ತಿಪಡಿಸಿ ಗೆಲ್ಲುವಂಥದ್ದು ಅದರಿಂದ ಆಗಲಿಲ್ಲ. ಭೇದವನ್ನು ಉಂಟು ಮಾಡುವಂಥದ್ದು, ಇಬ್ಬರೊಳಗೆ ಜಗಳವನ್ನು ತಂದಿಟ್ಟುಕೊಂಡು ನಮ್ಮ ಶತ್ರುಗಳು ಜಗಳವಾಡುವಂಥ ಸಂದರ್ಭದಲ್ಲಿ ಅದನ್ನು ನೋಡಿ ನಾವು ಸಂತೋಷ ಪಡುವಂಥದ್ದು ಅದರಿಂದಲೂ ಆಗಲಿಲ್ಲ ಅಂತಾದರೆ ದಂಡೋಪಾಯ ಯುದ್ಧ ಮಾಡಿಯೋ ಅಥವಾ ಅವನಲ್ಲಿ ಬೇರೆ ರೀತಿಯಾದಂಥ ಆಯುಧ ಪ್ರಯೋಗದಿಂದ ಅವನನ್ನು ನಾಶ ಮಾಡುವಂಥದ್ದು. ಹೀಗೆ ನಾಲ್ಕು ರೀತಿಯಿಂದಲೂ ಕೂಡ ಅಲ್ಲಿ ಅವನ ಮೇಲೆ ಪ್ರಯೋಗವನ್ನು ಮಾಡಿ ಅಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಉಂಟು. ಹಾಗಿರುವಾಗ ಈ ಶತ್ರುವನ್ನು ಗೆಲ್ಲುವುದು ಅಂತ ಹೇಳಿದರೆ ನಾವು ಅದಕ್ಕೆ ಪ್ರತ್ಯುತ್ಪನ್ನಮತಿ ಆಗಿರಬೇಕು, ತಾಳ್ಮೆ ಇರಬೇಕು, ಜಾಣ್ಮೆ ಇರಬೇಕು, ಅವಕಾಶಕ್ಕಾಗಿ ಅಲ್ಲಿ ಕಾಯುತ್ತಿರಬೇಕು. ಹೀಗೆ ಒಬ್ಬ ಶತ್ರುವನ್ನು ನಾಶ ಮಾಡಬೇಕಾದ್ರೆ ನಾವು ಮುಖ್ಯವಾಗಿ ಈ ಎಲ್ಲ ನೀತಿಯನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಸಮಯ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸಿ ಅಲ್ಲಿ ಶತ್ರುವನ್ನು ನಾಶ ಮಾಡಬೇಕು ಅಂತ ಅಲ್ಲಿ ಕಣಿಕೆ ಹೇಳುವಂಥದ್ದು. ಹಾಗೆ ಅಲ್ಲಿ ಅದನ್ನು ಕೇಳಿದಂತಹ ಧೃತರಾಷ್ಟ್ರ ಭೂಪತಿ ಅಲ್ಲಿ ಒಂದು ಪ್ರಶ್ನೆ ಮಾಡ್ತಾನೆ, ಹೌದು ನೀವು ಸಾಮ ದಾನ ಭೇದ ದಂಡ ಈ ಚತುರೋಪಾಯಗಳ ಮೂಲಕ ಅದು ಸಾಧ್ಯವಾಗದಿದ್ದರೆ ಎಲ್ಲ ರೀತಿಯ ಎಲ್ಲವನ್ನೂ ಉಪಯೋಗ ಮಾಡಿ ಶತ್ರುವನ್ನು ಗೆಲ್ಲಬೇಕು ಅಂತ ನೀನು ಕೇಳ್ತಾ ಇದ್ದಿ, ಹಾಗಾದರೆ ಸಾಮ ದಾನ ಭೇದ ದಂಡೋಪಾಯಗಳು ಹೇಗೆ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೋದು, ಇದನ್ನು ಹೇಗೆ ನಾವು ಇದನ್ನು ಅರ್ಥ ಮಾಡಿಕೊಳ್ಬೋದು ಎಂಬಂಥ ಪ್ರಶ್ನೆಯನ್ನು ಅಲ್ಲಿ ಧೃತರಾಷ್ಟ್ರ ಭೂಪತಿ ಅಲ್ಲಿ ಕಣಿಕನಲ್ಲಿ ಕೇಳ್ತಾನೆ. ಅದಕ್ಕೆ ಕಣಿಕನು ಏನು ಹೇಳ್ತಾನೆ ಎಂಬುದನ್ನು ನಾವು
ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಅರ್ಥಾತ್ ಮಹಾಭಾರತದಲ್ಲಿ ಬರುವ ಈ ವಿಚಾರವನ್ನು ಕೇಳಿದಂಥ ನಿಮಗೆಲ್ಲರಿಗೂ ಕೂಡ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕರುಣಿಸಲಿ ಎಂಬಂಥ ಮಾತಿನೊಂದಿಗೆ ಈ ಪ್ರವಚನವನ್ನು ಕೃಷ್ಣಾರ್ಪಣಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.